ಓಟಿಂಗ್ ಮುಗಿದ ಬಳಿಕ ಅಂತೂ ಅಭ್ಯರ್ಥಿಗಳು ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಹಾವೇರಿಯ ಯುಬಿ ಬಣಕಾರ್ ಧಾರವಾರ ಕೇಂದ್ರ ಕ್ಷೇತ್ರದ ಶಟ್ಟರ್ ವಿರುದ್ಧ ಸ್ಪರ್ಧಿಸಿರೋ ಮಹೇಶ್ ತೆಂಗಿನಕಾಯಿ ಆರಾಮಾಗಿ ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ. ಇನ್ನು ಸಚಿವ ಶ್ರೀರಾಮುಲು ಕೂಡ ಮನೆಯಲ್ಲಿಯೇ ಓಡಾಡಿಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ಈ ನಾಯಕರು ಬನ್ನಿ ನೋಡೋಣ. ಅಂತೂ ಇಂತೂ ವೋಟಿಂಗ್ ಅಂತೂ ಮುಗೀತು ಅಂದ್ರೆ ರಣಕದನ ಅಂತ ಹೇಳ್ತಾ ಇದೀವಿ, ಕುರುಕ್ಷೇತ್ರ ಅಂತ ಹೇಳ್ತಾ ಇದೀವಿ. ಮತದಾನದ ಒಂದು ಅಂತಿಮ ದಿನ, ಪ್ರಜಾಪ್ರಭುತ್ವದ ಹಬ್ಬ ಇದೆಲ್ಲ ಮುಗೀತು. ಜನರ ಕರ್ತವ್ಯನೂ ಮುಗಿದಿದೆ, ನಾಯಕರ ಕಸರತ್ತು ಬಲ ಪ್ರದರ್ಶನ ಎಲ್ಲವೂ ಮುಗೀತು. ಆದರೆ ಫಲಿತಾಂಶ ಬರೋವರೆಗೂ ಕೂಡ ಏನು ಎತ್ತ ಅನ್ನೋದು ಒಂದು ರೀತಿಯಾಗಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಈ ಒತ್ತಡ ಇರುತ್ತೆ ಕೆಲವು ಎಷ್ಟೋ ಜನಕ್ಕೆ, ಸೋಲ್ತೀನಾ ಗೆಲ್ತೀನಾ, ಸೋಲ್ತೀನಾ ಗೆಲ್ತೀನಾ ಅಂತ. ಈ ಒತ್ತಡದಿಂದ ಹೊರಗೆ ಬರೋದಕ್ಕೆ ಒಂದಷ್ಟು ಕಾರ್ಯಕ್ರಮಗಳು ತೊಡ್ಕೊಳ್ತಾ ಇದ್ದಾರೆ, ರಿಲ್ಯಾಕ್ಸ್ ಮೂಡ್ನಲ್ಲಿರ್ತಾರೆ, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದೇ ರೀತಿಯಾಗಿ ಹಾವೇರಿಯ ಯುಬಿ ಬಣಕಾರ್ ನೋಡಬಹುದು, ಒಂದು ಕಡೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ತಮ್ಮ ನಾಯಿ ಜೊತೆಗೆ ಆಟ ಆಡ್ಕೊಂಡಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರು ಹುಬ್ಬಳ್ಳಿ ಕ್ಷೇತ್ರದಿಂದ ತಮ್ಮ ಗುರುಗಳ ವಿರುದ್ಧನೇ ಸ್ಪರ್ಧೆ ಮಾಡಿರುವಂತಹ ಮಹೇಶ್ ತೆಂಗಿನಕಾಯಿ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಏನೋ ಸ್ಪರ್ಧೆ ಮಾಡಿದ್ದಾರೆ. ತಮ್ಮ ಮನೆಯಲ್ಲಿರುವಂತಹ ಸಾಕು ನಾಯಿ ಜೊತೆಗೆ ಆಟ ಆಡ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹಾವೇರಿ ಯುಬಿ ಬಣಕಾರು ಒಂದಷ್ಟು ಜನರ ಜೊತೆಗೆ, ಕಾರ್ಯಕರ್ತರ ಜೊತೆಗೆ ಮಾತಾಡ್ತಾ ಇದ್ದಾರೆ, ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಶ್ರೀರಾಮುಲು ನೋಡಬಹುದು, ಮನೆಯಲ್ಲಿ ಓಡಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಣಗಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಹಣಗಿ, ನೋಡ್ತಾ ಇದ್ದೀವಿ ಒಂದು ಕಡೆ ಮತದಾರರು ಮತ ಒತ್ತು ಬಂದಿದ್ದಾರೆ, ಅವರ ಕರ್ತವ್ಯ ಮುಗಿದಿದೆ, ಅವರ ಹಕ್ಕು ಮುಗಿದಿದೆ. ಆದರೆ ಈಗಿರೋದು ಏನಪ್ಪ ಅಂತಂದರೆ ಫಲಿತಾಂಶ. ಈ ಫಲಿತಾಂಶ ಬರೋಕ್ಕೂ ಮುನ್ನ ಅಭ್ಯರ್ಥಿಗಳ ಎದೆಯಲ್ಲಿ ಡವಡವ ಇದ್ದೇ ಇರುತ್ತೆ. ಅಯ್ಯೋ ಸೋಲ್ತೀನ ಗೆಲ್ತೀನ, ಸೋತ್ರ ಹೆಂಗೆ ಗೆದ್ರೆ ಹಿಂಗೆ, ಇಂತಹ ಅನೇಕ ಲೆಕ್ಕಾಚಾರಗಳು. ಅದರಿಂದ ಇದರಿಂದ ಹೊರಗಡೆ ಬರಬೇಕು ಅಂತಂದಾಗ ಒಂದಷ್ಟು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕಾಗತ್ತೆ. ಸತತವಾದ ಸಾಲು ಸಾಲು ಸಮಾವೇಶಗಳಾಗಿರ್ಬೋದು, ಪ್ರಚಾರ ಆಗಿರ್ಬೋದು, ಇದೆಲ್ಲ ಮುಗೀತು, ಎಲೆಕ್ಷನ್ನು ಮುಗೀತು, ಅಭ್ಯರ್ಥಿಗಳು ಒಂಥರ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದಾರೆ. ಒಂದು ಕಡೆ ಮಹೇಶ್ ತೆಂಗಿನಕಾಯಿ ಗುರುಗಳ ವಿರುದ್ಧನೇ ಸ್ಪರ್ಧೆ ಮಾಡಿದ್ದಾರೆ, ಅವರ ರಿಸಲ್ಟ್ ಏನು ಗೊತ್ತಿಲ್ಲ, ಯುಬಿ ಬಣಕಾರ್ ಆಗಿರ್ಬೋದು, ಮತ್ತೊಂದು ಕಡೆ ಶ್ರೀರಾಮುಲು ಆಗಿರ್ಬೋದು. ಸೊ ಹೇಗಿದೆ ಅಭ್ಯರ್ಥಿಗಳ ರಿಯಾಕ್ಷನ್ಸ್? ಎಸ್, ಸ್ವಲ್ಪ 2023 ಚುನಾವಣೆ ಘೋಷಣೆ ಆಗುತ್ತಿದ್ದಂತೆ ಏನಂದ್ರೆ ನಿನ್ನೆ ತಾನೇ ಮತದಾನ ಆಗಿದೆ. ಮತದಾನ ಆದಂತಹ ಸಂದರ್ಭದಲ್ಲಿ ಏನಂದ್ರೆ 2023 ಚುನಾವಣೆ ಗೆಲ್ಲಲೇಬೇಕು ಅನ್ನುವಂತ ಈ ರೀತಿಯಲ್ಲಿ ಅಭ್ಯರ್ಥಿಗಳು ಕೈ ಮತ್ತು ಕೇಸರಿ, ತದನಂತರ ಏನಂದ್ರೆ ದಳ ನಾಯಕರು ಏನಂದ್ರೆ ಅಬ್ಬರದ ಒಂದು ಪ್ರಚಾರ 2 ತಿಂಗಳಿಂದ ಮಾಡ್ತಾನೆ ಇದ್ರು. ಅದೇ ರೀತಿ ಗೆಲ್ಲಲೇಬೇಕು ಅನ್ನುವಂತ ರೀತಿಯಲ್ಲಿ ಅಭ್ಯರ್ಥಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡು ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ತಮ್ಮ ಕ್ಷೇತ್ರವನ್ನ ತಮ್ಮ ಹಿಡಿತದಲ್ಲಿ ತಗೋಬೇಕು, ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅದೇ ರೀತಿಯಾಗಿ ನಾನೇ ಗೆಲ್ಬೇಕು, ತದನಂತರ ನನ್ನ ಅಪೋಸಿಟ್ ಇರ್ತಕ್ಕಂತ ಒಂದು ಅಭ್ಯರ್ಥಿಯನ್ನ ಯಾವ ರೀತಿಗೆ ಮಣಿಸ್ಬೇಕು ಅನ್ನುವಂತ ಮಾಸ್ಟರ್ ಪ್ಲಾನ್ ಅನ್ನ ತಮ್ಮ ಕಾರ್ಯಕರ್ತರ ಬಳಿ ದಿನಂಪ್ರತಿ ಏನಂದ್ರೆ 2 ತಿಂಗಳ ಕಾಲ ಸರಿಸುಮಾರಾಗಿ ಪ್ರಚಾರ ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾದಂತಹ ತಂತ್ರಗಾರಿಕೆ ಹೆಣಿಬೇಕು ಅನ್ನುವಂತ ರೀತಿಯಲ್ಲಿ ಟೆನ್ಷನ್ ಮೇಲೆ ಟೆನ್ಷನ್ ಅನ್ನ ಅಭ್ಯರ್ಥಿಗಳು ತೆಗೆದುಕೊಂಡು ಒಂದು ಚುನಾವಣೆಯನ್ನ ಎದುರಿಸಿದ್ರು. ನಿನ್ನೆ ತಾನೇ ಒಂದು ಮತದಾನ ಆದ ನಂತರ ಅಭ್ಯರ್ಥಿಗಳು ಏನಂದ್ರೆ ಈಗ ಫುಲ್ ರಿಲ್ಯಾಕ್ಸ್ ಮೂಡ್ಗೆ ಹೋಗಿರತಕ್ಕಂಥದ್ದು. ಈಗೇನಂದ್ರೆ ಹಿರೇಕೇರೂರಿನ ಅಭ್ಯರ್ಥಿ ಆದಂತಹ ಯುಬಿ ಬಣಕಾರ್ ಅವರು, ತದನಂತರ ಏನಂದ್ರೆ ಹಿರೇಕೇರೂರಲ್ಲಿ ಇರತಕ್ಕಂತಹ ಕೇಸರಿ ಏನಂದ್ರೆ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತಹ ಬಿಸಿ ಪಾಟೀಲ್ ವಿರುದ್ಧ ಅವರು ಕಣಕ್ಕಿಳಿದ್ರು. ಈ ಹಿನ್ನೆಲೆಯಲ್ಲಿ ಏನಂದ್ರೆ ಈ ಬಾರಿ ಏನಂದ್ರೆ ಬಿಸಿ ಪಾಟೀಲ್ ಅವರನ್ನ ಸೋಲಿಸಲೇಬೇಕು ಅನ್ನುವಂತ ರೀತಿಯಲ್ಲಿ ಯುಬಿ ಬಣಕಾರ್ ಅವರು ಪಣ ತೊಟ್ಟು ಒಂದು ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಅಬ್ಬರದ ಒಂದು ಪ್ರಚಾರ ಕೈಗೊಂಡು ಕಾರ್ಯಕರ್ತರ ಬಳಿ ಸಮಾಲೋಚನೆ ಮಾಡಿಕೊಂಡು ತಮ್ಮ ಬಳಿ ಜನರು ಯಾವ ರೀತಿಯಾಗಿ ಸೆಳಿಬೇಕು, ಮತವನ್ನ ಯಾವ ರೀತಿಯಾಗಿ ಸೆಳೆದು ಯಾವ ರೀತಿಯಾಗಿ ಗೆಲ್ಲಬೇಕು ಅನ್ನುವಂತ ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ರು. ನಿನ್ನೆ ತಾನೆ ಮತದಾನ ಆದ ನಂತರ ಇವತ್ತೇನಂದ್ರೆ ಯುಬಿ ಬಣಕಾರ್ ಅವರು ತಮ್ಮ ಕಾರ್ಯಕರ್ತರ ಬಳಿ ತಮ್ಮ ನಿವಾಸದಲ್ಲಿಯೇ ಎಲ್ಲ ರೀತಿಯಾದ ಕಾರ್ಯಕರ್ತರನ್ನ ಕರೆದು ಅವ್ರಿಗೇನಿರೋದು ಋತುಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸಿ, ತದನಂತರ ಏನಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ತೇನು ಇಲ್ಲುವಂತಹ ಒಂದು ಚರ್ಚೆಗಳನ್ನ ಮಾಡಿಕೊಂಡು ಆರಾಮ್ ರಿಲ್ಯಾಕ್ಸ್ ಮೂಡಕ್ಕೆ ಹೋಗಿರುವಂತದ್ದು ಶಿಲ್ಪ. ಓಕೆ ಓಕೆ, ಥ್ಯಾಂಕ್ ಯು ಹಣಗಿ ಡೀಟೇಲ್ಸ್ಗಾಗಿ. ಅದರ ಜೊತೆಗೆ ಕಲ್ಮೇಶ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ಹುಬ್ಬಳ್ಳಿಯ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಕಲ್ಮೇಶ್, ಒಂದು ಕಡೆ ನೋಡಿ ಮಹೇಶ್ ತೆಂಗಿನಕಾಯಿ ಅವರು ತಮ್ಮ ಸಾಕು ನಾಯಿ ಜೊತೆಗೆ ಸ್ವಲ್ಪ ಫ್ರೀಯಾಗಿ ರಿಲ್ಯಾಕ್ಸ್ಡ್ ಮೋಡಲ್ಲಿದ್ದಾರೆ, ಆರಾಮಾಗಿದ್ದಾರೆ. ಯಾಕಂತಂದರೆ ಜಗದೀಶ್ ಶೆಟ್ಟರ್ ಅವರ ವಿರುದ್ಧನೇ ಕಣಕ್ಕಿಳಿದಿದ್ದಾರೆ. ಈ ಸಂದರ್ಭದಲ್ಲಿ ಇದ್ದೇ ಇರುತ್ತೆ ಗುರು ಶಿಷ್ಯರ ಕಾಳಗ ಬೇರೆ ಬೇರೆ ಪಕ್ಷದಲ್ಲಿ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ. ಸೊ ಹೇಗಿದೆ ಅವರ ರಿಯಾಕ್ಷನ್, ಏನಿದೆ, ಏನು ಹೇಳ್ತಾರೆ? ಎಲೆಕ್ಷನ್ ಮುಗಿದಿದೆ, ಮತದಾರರು ಮತವನ್ನು ಕೂಡ ಕೊಟ್ಟಾಗಿದೆ, ಫಲಿತಾಂಶ ಬರೋದೊಂದೇ ಬಾಕಿ ಇದೆ. ಈ ಸಂದರ್ಭದಲ್ಲಿ ನಾಯಕರ ಚಟುವಟಿಕೆಗಳು ಹೇಗಿದೆ? ಸ್ವಲ್ಪ ಏನು, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆ ಮಾಡಿತ್ತು. ಈಗ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮಹೇಶ್ ತೆಂಗಿನಕಾಯಿ ಕಳೆದ 1 ತಿಂಗಳಿಂದ
ಟಿಕೆಟ್ ರಾಜಕೀಯ ಬೆಳವಣಿಗೆ ಪ್ರಚಾರ ಹೀಗೆ ಹತ್ತು ಹಲವು ಕೆಲಸ ಕಾರ್ಯದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ತಿರುಗಾಡಿ ಇಂದು ನಿನ್ನೆ ಮತದಾನ ಮುಗಿದಿದೆ. ಇವತ್ತು ತಮ್ಮ ಹುಬ್ಬಳ್ಳಿಯ ಬಸವೇಶ್ವರ ನಗರದ ನಿವಾಸದಲ್ಲಿ ವಿಶ್ರಾಂತಿ ಪಡೆದಿದ್ದಾರೆ. ಸಾಕಷ್ಟು ಅವರ ಅಚ್ಚುಮೆಚ್ಚಿನ ಪ್ರೀತಿಯಿಂದ ಸಾಕಿದ ಸಾಕೋಣ ಈ ಜೊತೆ ಸಂತಸದಿಂದಿದ್ದಾರೆ. ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಹೋಗಿ ತಮ್ಮ ಕುಟುಂಬದ ಸದಸ್ಯರ ಜೊತೆ ಸಂತಸವನ್ನು ಹಂಚಿಕೊಂಡಿದ್ದಾರೆ. ನಂತರ ಅವರು ಮಾಧ್ಯಮಗಳಿಗೆ ಸಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ಏನು ಜಗದೀಶ್ ಶೆಟ್ಟರ್ ಒಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ನಿನ್ನೆ ಮತದಾನದ ಮುನ್ನ ಸಾಕಷ್ಟು ಹಣದ ಹೊಳೆಯನ್ನೇ ಭಾರತೀಯ ಜನತಾ ಪಕ್ಷವರು ಹೇಳ್ತಿದ್ದಾರೆ. ಎಲ್ಲ ಒಂದು ಕಡೆ ಭ್ರಷ್ಟ ರಾಜಕಾರಣಕ್ಕೆ ನಾಂದಿ ಹಾರತಾ ಇದ್ದಾರೆ ಅನ್ನೋ ರೀತಿ ಹೇಳ್ತಿದ್ರು. ಅದಕ್ಕೆ ಖಂಡಿಸಿ ಹಣದ ಹಣ ಹಂಚಿಕೆ ಸಂಸ್ಕೃತಿ ನಮ್ಮದಲ್ಲ, ಅದು ಕಾಂಗ್ರೆಸ್ ಎದ್ದು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಹೋದ ಜಗದೀಶ್ ಶೆಟ್ಟರ್ ಅಲ್ಲಿ ಹಣವನ್ನು ಹಂಚಿದ್ದಾರೆ, ಅವರೇ ಭ್ರಷ್ಟತೆಯನ್ನು ಮಾಡ್ತಿದ್ದಾರೆ. ನಾವು ಜನರ ಆಶೀರ್ವಾದ ಮತ್ತು ಮತದಾರರ ಆಶೀರ್ವಾದದಿಂದ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬರ್ತೇನೆ ಮತ್ತು ಸೆಂಟ್ರಲ್ ಕ್ಷೇತ್ರದಲ್ಲಿ ನಾನು ಸಹ ಪ್ರಚಂಡ ಬಹುಮತದಿಂದ ಆರಿಸಿ ಬರ್ತೇನೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಭಾರತೀಯ ಜನತಾ ಪಕ್ಷ ಅತ್ಯಂತ ಒಂದು ಒಳ್ಳೆಯ ದೇಶಭಕ್ತಿ ಪಕ್ಷ ಮತ್ತು ಭ್ರಷ್ಟಾತೀತವಾದಂಥ ಪಕ್ಷ ಎಂಬ ಹೇಳಿಕೆಯನ್ನ ಮಹೇಶ್ ಟೆಂಕೈ ಕೊಟ್ಟಿದ್ದಾರೆ. ಶಿಲ್ಪ ಓಕೆ ಓಕೆ ಥ್ಯಾಂಕ್ ಯು ಕಲ್ಮೇಶ್ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ದೀವಿ ಒಂದು ಕಡೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಎಷ್ಟರ ಮಟ್ಟಿಗೆ ಅಖಾಡ ರಂಗೇರಿತ್ತು ಅಂತಂದಾಗ ದೊಡ್ಡ ದೊಡ್ಡ ಸ್ಟಾರ್ ಕ್ಯಾಂಪೇನರ್ಸ್ನ ಕರೆಸಿದ್ದೇನು, ಪ್ರಚಾರ ಮಾಡಿದ್ದೇನು, ಈ ಕಡೆ BJP ಅವರು ಆ ಕಡೆ ಕಾಂಗ್ರೆಸ್ನವರು. ಸೊ ಹೀಗೆ ನೇರಾನೇರ ಪೈಪೋಟಿ ಇದ್ದಂತಹ ಕ್ಷೇತ್ರಗಳ ಅಭ್ಯರ್ಥಿಗಳು ಇವತ್ತು ಮುಗೀತಪ್ಪ, ಸದ್ಯ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ, ಜನರ ಮುಂದೆ ಹೋಗಿದ್ದೀವಿ, ಜನರು ಕೂಡ ಉತ್ತರ ಕೊಟ್ಟಿದ್ದಾರೆ, ಜನರ ಉತ್ತರ ಏನು ಅನ್ನೋದು ನೋಡೋದಷ್ಟೇ ಬಾಕಿ. ಹಾಗಾಗಿ ಸ್ವಲ್ಪ ಕುಟುಂಬಕ್ಕೆ ಸಮಯ ಕೊಡೋಣ, ಒಂದಷ್ಟು ಜನ ಕಾರ್ಯಕರ್ತರ ಜೊತೆಗೆ ಮಾತಾಡೋಣ, ಅಥವಾ ವೈಯಕ್ತಿಕವಾಗಿ ಒಂದಷ್ಟು ಟೈಮ್ ಕೊಡೋಣ ಅನ್ನುವಂಥ ನಿಟ್ಟಿನಲ್ಲಿ ನಾಯಕರುಗಳು ರಿಲ್ಯಾಕ್ಸ್ ಮೋಡ್ನಲ್ಲಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.